ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ದ ಮೈ ವರ್ಲ್ಡ್ ಎಂಟರ್ಟೈನ್ಮೆಂಟ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತೊಂದು ಬಹಳ ಜೋರಾಗಿ ವೈರಲ್ ಆದ ಒಂದು ವಿಡಿಯೋ ಅಂದರೆ ದರ್ಶನ್ ಸರ್ ಅಭಿಮಾನಿಗಳು ನಟ ಹಿರಿಯ ನಟ ಜಗ್ಗೇಶ್ ಅವರನ್ನು ಸಾರಿ ಕೇಳಿಸಿದಂತಹ ಒಂದು ವಿಡಿಯೋ. ನಾನು ಯಾಕೆ ಸಾರಿ ಕೇಳಿಸಿದಂತಹ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ದರೂ ಸಹ ನಮ್ಮದೇ ಒಬ್ಬ ಚಿತ್ರರಂಗದ ಒಬ್ಬ ಹಿರಿಯ ನಟರನ್ನು ಅಲ್ಲಿ ನಡೆಸಿಕೊಂಡಂತಹ ರೀತಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ನಿಜ, ಆರೋಪ ಅಥವಾ ಅವರು ಆಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದೇನು ಅದು ಸತ್ಯನೋ ಸುಳ್ಳು, ಅವರೆಷ್ಟು ಒಂದು ರೀತಿ ಅಂಗಲಾಚ್ತಾ ಇದ್ದಾರೆ ಅಂದರೆ ಅದಲ್ಲ ಅಂತ ಅವ್ರು ಹೇಳೋದಕ್ಕೂ ಬಿಡ್ತಾ ಇಲ್ಲ, ಗೊತ್ತಿಲ್ಲ ಅದು ಸತ್ಯನೋ ಸುಳ್ಳು. ಜೊತೆಗೆ ಜಗ್ಗೇಶ್ ಅವರು ಹೇಳುವಂತಹ ಪ್ರಕಾರ ಆ ಆಡಿಯೋಗೂ ದರ್ಶನ್ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರು ಯಾವುದೋ ವೆಬ್ ಡಿಸೈನರ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿರೋದು. ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಅದೇ ವಿಡಿಯೋದಲ್ಲಿ ಒಂದು ಮಾತನ್ನು ಪ್ರಸ್ತಾಪ ಮಾಡ್ತಾರೆ, ಸುವರ್ಣ ನ್ಯೂಸ್ ಅವರು ಆ್ಯಂಡ್ ಕನ್ನಡಪ್ರಭ ಅವರು ಈ ಆಡಿಯೋವನ್ನು ತಿರುಚಿಸಿದ್ದಾರೆ, ಈ ಆಡಿಯೋವನ್ನು ಡಬ್ ಮಾಡಿದ್ದಾರೆ, ನನ್ನ ಧ್ವನಿ ಅಥವಾ ನನ್ನ ಮತ್ತು ದರ್ಶನ್ ಅವರ ನಡುವೆ ಮನಸ್ತಾಪ ತರಿಸುವಂತಹ ಒಂದು ಕೆಲಸವನ್ನು ಮಾಡಿರೋದು ಸುವರ್ಣ ನ್ಯೂಸ್ ಅವರು ಅನ್ನೋದು ಅವ್ರ ಮಾತು. ಆ್ಯಂಡ್ ಆಡಿಯೋ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ, ಆ್ಯಂಡ್ ಇವತ್ತಾಗಿರೋ ವಿಡಿಯೋನು ಸಹ ನೀವು ನೋಡಿರ್ತೀರ ಅಂತ ನಾನು ಭಾವಿಸ್ತೀನಿ. ಸ್ವಲ್ಪ ವಿಶ್ಲೇಷಣೆಗೆ ಬರೋದಾದರೆ, ಬಹುಶಃ ದರ್ಶನ್ ಅವರು ಮತ್ತು ಜಗ್ಗೇಶ್ ಅವರು ಬಹಳ ಅನ್ಯೂನ್ಯವಾಗಿದ್ದಾರೆ. ಆ್ಯಂಡ್ ಜಗ್ಗೇಶ್ ಅವರು ನಾನು ತುಂಬ ಈ ಮುಂಚೆ ನೋಡಿದ್ದೀನಿ, ದರ್ಶನ್ ಅವ್ರನ್ನ ಕನ್ನಡದ ರಜನೀಕಾಂತ್ ಅಂತ ಹೇಳ್ತಾರೆ. ಆ್ಯಂಡ್ ದರ್ಶನ್ ಸರ್ಗೆ ಇರ್ತಕ್ಕಂತಹ ಫ್ಯಾನ್ ಫಾಲೋವಿಂಗ್ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡ್ತಂಥವ್ರು. ಆದರೆ ಗೊತ್ತಿಲ್ಲ ಅವರು ನಿಜವಾಗ್ಲೂ ಹಂಗೆ ಮಾತಾಡಿದಾರಾ ಅಥವಾ ಅವರೇ ಹೇಳೋ ಪ್ರಕಾರ ಸುವರ್ಣ ನ್ಯೂಸ್ ಅವರು ಆ ಆಡಿಯೋನ ತಿರುಚಿದಾರಾ, ಗೊತ್ತಿಲ್ಲ. ನಾನೊಬ್ಬ ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಹೇಳೋದಾದರೆ, ದರ್ಶನ್ ಸರ್ ಅಭಿಮಾನಿಗಳು ನಿಜವಾಗ್ಲೂ ದರ್ಶನ್ ಸರ್ ಅವರಲ್ಲಿರ್ತಕ್ಕಂತಹ ಒಂದಷ್ಟು ಅದ್ಭುತವಾದ ಮಾನವೀಯ ಗುಣಗಳನ್ನು ಹೊಂದಿರತಕ್ಕಂಥವರೇ ಆಗಿರ್ತಾರೆ. ಯಾಕಂದರೆ ಅವರು ಅಭಿಮಾನಿಗಳು ಅಂದಾಗ ಅವರ ಗುಣವನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ತಾರೆ. ಆದರೆ ನಿಜಕ್ಕೂ ನನಗೂ ಅನಿಸಿದ್ದು ವೈಯಕ್ತಿಕವಾಗಿ, ಜಗ್ಗೇಶ್ ಸರ್ನ ಅಲ್ಲಿ ನಡೆಸಿಕೊಂಡಂತಹ ರೀತಿ ಇದೆಯಲ್ಲ, ಅದು ತುಂಬ ಹೇಯ ಅನಿಸ್ಬಿಡ್ತು ನನಗೆ. ಯಾಕಂದರೆ ಅವ್ರು ಲಿಟ್ರಲಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವರೇನು ಗ್ಲಿಜರಿನ್ ಹಾಕಿದ್ರು ಅಥವಾ ಏನೋ ಗೊತ್ತಿಲ್ಲ, ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಆ್ಯಂಡ್ ಅವರೇನು ಹೇಳೋಕೆ ಬರ್ತಾ ಇದ್ದಾರೆ, ಬಿಡ್ತಾ ಇಲ್ಲ ಇವರು. ಒಬ್ಬ ದರ್ಶನ್ ಅಭಿಮಾನಿಯಾಗಿಯೂ ಕೂಡ ನಾನು ಅದನ್ನು ನನಗೂ ಅನ್ನಿಸ್ತು, ಓ ಇದು ಇದು ತಪ್ಪು, ಇದು ನಿಜಕ್ಕೂ ಅವರು ತಪ್ಪು ಮಾಡಿದರೆ ಅದು ಅಕ್ಷಮ್ಯ ಅಪರಾಧ. ಯಾಕಂದರೆ ಅಲ್ಲಿ ಬಳಸಿರ್ತಕ್ಕಂಥ ಕೆಲವು ಪದಗಳು ತುಂಬ ಖಂಡನೀಯವು, ಆಯಿತಾ. ಸೊ ಹಾಗಾಗಿ ನನಗನ್ಸೋದು ಜಗ್ಗೇಶ್ ಅವ್ರಿಗೂ ಸಹ ಅದೇನು ವಿಷಯ ಅದನ್ನು ತೆಗಿಲಿ ಬಿಡಿ. ಯಾಕಂದರೆ ಇಷ್ಟು ದೊಡ್ಡ ವಿಚಾರಗಳಾದಾಗ ಎಸ್ಪೆಷಲಿ ದರ್ಶನ್ ಸರ್ ಅಂತಹ ಒಬ್ಬ ದಿಗ್ಗಜ ನಟನ ಬಗ್ಗೆ ಮಾತನಾಡಬೇಕಾದ್ರೆ ಜಗ್ಗೇಶ್ ಅವರು ಕೂಡ ಅಷ್ಟು ಏನು ಪ್ರಜ್ಞೆ ಇಲ್ಲದವರಲ್ಲ. ಅವ್ರಿಗೂ ಬಹುಶಃ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಮಾತಾಡಿರ್ತಾರೆ. ಇದ್ರ ಜೊತೆಗೆ ನಿನ್ನೆ ಸಂಜೆ TV9 ಅವರಿಗೆ ಕೊಟ್ಟಂತಹ ಒಂದು ಚಿಕ್ಕ ಸಂದರ್ಶನದಲ್ಲಿ ಆ ಡಿಸೈನರ್ ದರ್ಶನ್ ಅನ್ನೋ ಹೆಸರನ್ನ ಡಿಸೈನರ್ ಇದನ್ನಲ್ಲ ಅವನಿಗೆ ಫೋನ್ ಮಾಡಿ ಪ್ರೂಫ್ ಸಮೇತ ತೋರಿಸ್ತಾರೆ. ಆ್ಯಂಡ್ ಅವರು ಎಷ್ಟು ನೋವಿನಿಂದ ಹೇಳ್ತಾರೆ ಅಂದರೆ, ಗೊತ್ತಿಲ್ಲ ಸರ್ ನಾನು ಇದ್ರ ಬಗ್ಗೆ ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಆದರೆ ಯಾರು ಕೇಳೋಕೆ ರೆಡಿ ಇಲ್ಲ, ಅವ್ರು ನೊಂದ್ಕೊಂಡು ಹೇಳ್ತಾರೆ. ಆದರೆ ನಾನು ವೈಯಕ್ತಿಕವಾಗಿ ಹೇಳೋಕೆ ಇಷ್ಟಪಡ್ತೀನಿ, ನಮ್ಮ ಕನ್ನಡ ಚಿತ್ರರಂಗ ಭಾಳ ಅದ್ಭುತವಾದ ಒಂದು ಹೆಜ್ಜೆಯನ್ನು ಇಡಬೇಕಾದ್ರೆ, ಒಂದು ಕ್ರಾಂತಿಯ ಹೆಜ್ಜೆಯನ್ನು ಇಡಬೇಕಾದ್ರೆ ಈ ರೀತಿಯ ಬೆಳವಣಿಗೆಗಳು ಒಳ್ಳೆಯದಲ್ಲ, ಜೊತೆಗೆ ಬೇರೆ ಇಂಡಸ್ಟ್ರಿಯವರಿಗೆ ಬಾಯಿಗೆ ಆಹಾರ ಆಗ್ಬಿಡ್ತೀವಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇದನ್ನು ಎಷ್ಟು ಜನ ಯಾವ ಥರ ತಗೊಳ್ತಾರೋ ನನಗೆ ಗೊತ್ತಿಲ್ಲ. ಡಿಬೋಸ್ ಅಭಿಮಾನಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡು ದಿನಗಳನ್ನೂ ನಾನು ನೋಡಿದ್ದೀನಿ. ಓಕೆ, ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತು, ಒಬ್ಬ ನಟನ ಅಭಿಮಾನಿಯಾಗಿ ಆ ನಟನ ಹೆಸರು ಕೆಡಿಸಿರೋ ಎಷ್ಟೋ ಘಟನೆಗಳಿದ್ದಾವೆ. ಹಾಗಾಗಿ ದಯವಿಟ್ಟು ನಮ್ಮಲ್ಲಿ ಅಥವಾ ನಮ್ಮ ಒಬ್ಬ ಹಿರಿಯ ನಟನನ್ನು ಈ ರೀತಿ ಒಂಥರ ಬೀದಿಯಲ್ಲಿ ಕೂರಿಸ್ಕೊಂಡು ವಿಚಾರಣೆ ಮಾಡ್ದಂಗಿತ್ತು ಅದು. ಎನಿವೆ, ಅಲ್ಲಿ ಪರಿಸ್ಥಿತಿ ಅಥವಾ ಶೂಟಿಂಗ್ ಸೆಟ್ ಹೇಗಿತ್ತು ನಮಗೆ ಗೊತ್ತಿಲ್ಲ, ಬಟ್ ನಮಗೆ ಅದು ನೋಡ್ತಾ ಇದ್ದು ಅಥವಾ ನೋಡಿದ್ರೆ ಆ ರೀತಿ ಕಾಣ್ತಾ ಇತ್ತು.
ಸೊ ಜಗ್ಗೇಶ್ ಅವರು ಸಹ ಇದಕ್ಕೆ ಬಹಳ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಸರು ಮತ್ತು ಅವರ ಸ್ನೇಹ ಬಹುಶಃ ಮೊದಲಿನ ಹಾಗೆ ಚೆನ್ನಾಗಿರಲಿ ಇರುತ್ತೆ ಅಂತ ನಾವು ಭಾವಿಸ್ತೀವಿ. ಸೊ ಇದಿಷ್ಟು ಆದಂತಹ ವಿಚಾರ. ಆ್ಯಂಡ್ ಒಂದು, ನಾವೆಲ್ಲರೂ ಅಭಿಮಾನಿಗಳಾಗಿ ಅಥವಾ ಚಿತ್ರರಸಿಕರಾಗಿ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಈ ರೀತಿ ಒಬ್ಬ ಸೆಲೆಬ್ರಿಟಿ ಅಂತ ಅನಿಸ್ಕೊಂಡವರು ಆ್ಯಕ್ಚುಲಿ ಅವರ ಅನುಭವ ಅಥವಾ ಅವರಿಗೆ ಅವ್ರು ನೋಡಿರೋ ಕಷ್ಟಗಳು ಇವೆಲ್ಲವೂ ಸೇರಿ ಅವ್ರು ಯಾರ ಬಗ್ಗೆನೂ ಅಷ್ಟು ಕೀಳಾಗಿ ಮಾತಾಡೋಕೆ ಹೋಗಲ್ಲ. ಅವರ ವೃತ್ತಿ ಬದುಕಿನ ಶುರುವಿನಲ್ಲಿ ಒಂದು ಹುಮ್ಮಸ್ಸಿನಿಂದ ಏನೇನೋ ಮಾತಾಡಿರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಒಂದಷ್ಟು ಅನುಭವ ಆಗಿ ಅವರು ಅವಮಾನ ಸೋಲು ಫಿಲ್ಮ್ಗಳು ಹಿಟ್ಟಾಗೋದಿಲ್ಲ ಇವೆಲ್ಲವನ್ನು ನೋಡಿ ಇನ್ನೊಬ್ಬ ನಟನೂ ಕಂಡಾಗ ನಿಜಕ್ಕೂ ಅವ್ರು ಗೌರವ ಕೊಡ್ತಾರೆ, ಯಾಕಂದರೆ ಅವರು ಆ ನೋವು ನೋಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ ನಮ್ಮಲ್ಲಿ ಈ ರೀತಿ ಕಿತ್ತಾಟಗಳು ಬೇಡ ಅಂತ ನನಗನ್ಸುತ್ತೆ. ಜೊತೆಗೆ ದರ್ಶನ್ ಸರ್ ಕೂಡ ಭಾಳ ಅದ್ಭುತವಾದ ಒಬ್ಬ ನಟ, ಜೊತೆಗೆ ಜಗ್ಗೇಶ್ ಅವರು ಕೂಡ ಭಾಳ ಅದ್ಭುತವಾದ ನಟ. ಆ್ಯಂಡ್ ಅವ್ರು ವೈಯಕ್ತಿಕವಾಗಿ ರಾಜಕಾರಣಿ ಅದೆಲ್ಲ ನಮಗೂ ಅದು ಅಷ್ಟು ನಾನು ಅದನ್ನ ಚರ್ಚೆ ಮಾಡಲಿಕ್ಕೂ ಇಷ್ಟಪಡಲ್ಲ. ನಾವು ವೈಯಕ್ತಿಕವಾಗಿ ಅವರಿಂದ ಏನು ಒಳ್ಳೆ ತೊಗೊಬೇಕು ಆ್ಯಂಡ್ ಅವರೆಷ್ಟು ಅದ್ಭುತವಾಗಿ ಜನಗಳನ್ನು ನಗಿಸ್ತಾ ಬಂದಿದ್ದಾರೆ ನಾವು ಅದನ್ನಷ್ಟೇ ನೋಡಬೇಕು, ಆ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು. ಆ್ಯಂಡ್ ದರ್ಶನ್ ಅವರು ವೈಯಕ್ತಿಕವಾಗಿ ಅವರು ಸಾಕು ಪ್ರಾಣಿಗಳ ಮೂಲಕ ಅಥವಾ ಆ ಪ್ರಾಣಿಗಳನ್ನು ಸಾಕ್ತಾ ಜನಕ್ಕೆ ಕೊಡ್ತಾ ಇರೋ ಸಂದೇಶ, ಜೊತೆಗೆ ದೊಡ್ಡವರನ್ನು ನೋಡಿದಾಗ ಅವ್ರು ಕೊಡುವಂತಹ ಗೌರವ ಆಗಿರ್ಬೋದು, ಓಕೆ, ಆ್ಯಂಡ್ ಅವರು ಬದುಕನ್ನು ಕಟ್ಟಿಕೊಂಡಿರುವ ರೀತಿ ಇವೆಲ್ಲವೂ ನಮಗೆ ಉದಾಹರಣೆ ಆಗಬೇಕು ಅಥವಾ ಮಾದರಿ ಆಗಬೇಕು. ಹೊರತು ಬಹುಶಃ ಯಾರೋ ಒಬ್ಬರು ಆ್ಯಕ್ಚುಲಿ ಇದಾಚೆ ಬರಬೇಕು ನನಗೂ ಅನಿಸುತ್ತೆ, ಅದು ಯಾರು ವಿಡಿಯೋ ತಿರುಚಿದ್ರು ಅಥವಾ ಇದೇ ಆಡಿಯೋ ಸತ್ಯನ ಅಥವಾ ಆ ಆಡಿಯೋನ ತಿರುಚಿದವ್ರು ಯಾರು, ಆ ಸುವರ್ಣ ಚಾನಲ್ ಅವರು ಆಗಿರ್ಬೋದು, ಅದ್ರ ಬಗ್ಗೆನೂ ಸ್ವಲ್ಪ ದರ್ಶನ್ ಅಭಿಮಾನಿಗಳು ಅಲ್ಲೂ ಕೇಳಬೇಕು. ಯಾಕಂದರೆ ಈಗ ದೊಡ್ಡ ದೊಡ್ಡ ನಟರ ಮಧ್ಯೆನೂ ಯಾರೊಬ್ಬರು ತಂದಿಡ್ತಾರೆ ಅಂದರೆ ಅದೆಷ್ಟು ಸಹಿಸ್ಕೊಳ್ಳೋಕೆ ಸಾಧ್ಯ? ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಬಹಳ ದೊಡ್ಡ ಇಬ್ಬರು ನಟರ ನಡುವೆ ಆಗಿರೋದು ಇದೆ. ಸೊ ಹಾಗಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನಗನ್ಸುತ್ತೆ. ದರ್ಶನ್ ಸರ್ ಅಭಿಮಾನಿಗಳು ನಿಜಕ್ಕೂ ಇದನ್ನು ಏನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬಹುಶಃ ನೋಡೋರಿಗೆ ಆ ಜಗ್ಗೇಶ್ ಅವರನ್ನು ಅಲ್ಲಿ ನಡೆಸ್ಕೊಂಡ ರೀತಿ ಸರಿಯಲ್ಲ ಅಂತ ಅನಿಸೋದು ಸಹಜ. ಸೊ ಹಾಗೆ ನನಗೂ ಅನಿಸಿದೆ. ಎನಿವೇ, ಈ ರೀತಿ ತಪ್ಪುಗಳು ಆಗೋದಿಲ್ಲ, ಏನೋ ಮಿಸ್ ಆಗಿ ಈ ರೀತಿ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಒಳ್ಳೆಯವರೇ, ಬಟ್ ಪರಿಸ್ಥಿತಿ ಹಾಗೆ ಮಾಡಿಸಿರುತ್ತೆ. ಆ್ಯಂಡ್ ಜಗಣ್ ಅವರು ಸಹ ಭಾಳ ಅದ್ಭುತವಾದ ಒಬ್ಬ ಕಲಾವಿದ ಅಂತ ವೈಯಕ್ತಿಕವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರ ಬಗ್ಗೆ ಒಳ್ಳೆ ಗೌರವ ಇದೆ ಎಲ್ರಿಗೂ ಕೂಡ. ನಾನು ಇನ್ಫ್ಯಾಕ್ಟ್ ಆ ವಿಡಿಯೋದಲ್ಲಿ ನೋಡಿದ್ದೆ, ಯಾರೋ ಒಬ್ಬರು ದರ್ಶನ್ ಕುಮಾರ್ ಸರ್ ಅಭಿಮಾನಿಗಳು ಹೇಳ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ, ಸರ್ ನೀವು ಹಿರಿಯ ಕಲಾವಿದರು ನಮ್ಗೆ ಆ ಗೌರವ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ರು. ಅದಾಗ್ಯೂ ಕೂಡ ಆ ಆಡಿಯೋ ಕೆಲವು ಅಭಿಮಾನಿಗಳನ್ನು ನೋವು ಕೊಟ್ಟಿರೋದು ಸತ್ಯ, ಬಟ್ ಅದನ್ನ ತಿರುಚಿದ್ರೆ ಆ ತಿರುಚಿರೋರು ಇದ್ದಾರಲ್ಲ ಅವರು ನಿಜವಾಗ್ಲೂ ಶಿಕ್ಷೆಗೆ ಅರ್ಹರು. ಸೊ ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ನನಗನ್ಸುತ್ತೆ. ಸೊ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.